IPL 2024 ಹರಾಜು ಡಿಸೆಂಬರ್ 19ನೇ ತಾರೀಕು ದುಬೈನಲ್ಲಿ ನಡೆಯುತ್ತೆ. ಈ ಒಂದು ಹರಾಜಿಗೆ ನಮ್ಮ RCB ತಂಡ 4 ಅಪಾಯಕಾರಿ ಆಟಗಾರರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು ಆಟಗಾರರು? RCB ತಂಡ ಮೊದಲು ಟಾರ್ಗೆಟ್ ಮಾಡ್ತಾ ಇರೋದು ಮಿಚೆಲ್ ಸ್ಟಾರ್ಕ್. ನಮಗೆ ಒಬ್ಬ ವೆಂಕಿ ಫಾರಿನ್ ಬೌಲರ್ ಬೇಕು, ಅದಕ್ಕೆ RCB ತಂಡ ಮಿಚೆಲ್ ಸ್ಟಾರ್ಕ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಹರ್ಷಲ್ ಪಟೇಲ್ ಅವರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮಗೆ ಒಬ್ಬ ಸ್ಲೋವರ್ ಒನ್ ಬೇಕು ಅಂತ. ನೆಕ್ಸ್ಟು ಕಾರ್ತಿಕ್ ತ್ಯಾಗಿ ಅವರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡ್ತಾ ಇದೆ. ನೆಕ್ಸ್ಟು ಶಾದ್ರೂಲ್ ಠಾಕೂರ್ ಅವರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ 4 ಜನ ನಮ್ಮ RCB ತಂಡಕ್ಕೆ ಬಂದರೆ ನಮ್ಮ ತಂಡ ಬೆಂಕಿಯಾಗಿರುತ್ತೆ ಅಂತ ಹೇಳ್ಬೋದು. ನಮಗೆ ಬೆಂಕಿಯಾದಂಥ ಬೌಲರ್ಸ್ ಬೇಕು. ಮೊಹಮ್ಮದ್ ಸಿರಾಜ್ ಒಬ್ಬರೇ ಖಡಕ್ ಬೌಲರ್ ಇರೋದು, ಅವರ ಜೊತೆಗೆ ಈ 4 ಜನ ಬೌಲರ್ಸ್ಗಳು ಬಂದುಬಿಟ್ರೆ ನಮ್ಮ ತಂಡ ಬಲಿಷ್ಠ ತಂಡವಾಗಿ ಕಾಣಿಸುತ್ತೆ. ಕರಣ್ ಶರ್ಮಾ, ಹಿಮಾಂಶು ಶರ್ಮಾ ಹಾಗೂ ಮಯಾಂಕ ಡಗಾರ್ ಅವರು ಇದ್ದೇ ಇದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನೋಡ್ಕೊಳಕ್ಕೆ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಸ್ವಲ್ಪ ವೀಕ್ ಆಗಿ ಕಾಣಿಸಿದೆ. ಅದಕ್ಕೆ ನಮ್ಮ RCB ತಂಡ ಈ 4 ಜನ ಆಟಗಾರರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. 15-20 ಕೋಟಿ ಒಳಗಡೆ ಸಿಕ್ಬಿಡ್ತಾರೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಗೈಸ್.